ಹಾರ, ಹೂವಿನ ಹಾರ, ಇಂತೆಲ್ಲ ಹಾರಗಳನ್ನು ನೀವು ನೋಡಿರ್ತೀರ, ಖರೀದಿ ಮಾಡಿರ್ತೀರ, ಮನೆಯಲ್ಲಿ ರೆಡಿ ಕೂಡ ಮಾಡಿರ್ತೀರ. ಇನ್ನು ಹೂವುಗಳಿಂದ ಮಾಡಿದ ಹಾರ ಬಹುಬೇಗ ಪಾಡಿ ಹೋಗುವಂತಹದ್ದು. ಆದ್ರೆ ನೈಸರ್ಗಿಕವಾಗಿರ್ಬೇಕು, ಕೆಲ ದಿನಗಳವರೆಗೆ ಬಾಳಿಕೆ ಬರಬೇಕು ಅನ್ನೋ ಆಸೆ ಕೆಲವರದ್ದಾಗಿರುತ್ತೆ. ಅಂತಹ ಸುಂದರವಾದ ಎಳೆಯ ತೆಂಗಿನ ಗರಿ ಹಾರ ಮಾಡಿ ತೋರಿಸ್ತಾರೆ ನೋಡಿ ನಮ್ಮ ಸಿರಿ ಸಖಿ. ಸಿರಿ ವೀಕ್ಷಕರಿಗೆ ನಮಸ್ಕಾರ. ನಾನೀಗ ಜಾನೂರು ಆಟಲ್ಲಿ ಹಾರ ಮಾಡೋದನ್ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ತಂಗಿನ ಗರಿ, ತಂಗಿನ ಗರಿ, ಇವತ್ತು ಸ್ಟೇಪ್ಲರ್ ನೋಡಿ. ಈಗ ನಾನು ಎಳೆ ತೆಂಗಿನ ಗರಿ ತಗೊಂಡಿದ್ದೀನಿ. ನೀವು ತೆಂಗಿನ ಗರಿ ಅಂದಿದ್ದ ಕೂಡಲೇ ನಿಮಗೆ ಗಾಢ ಹಸಿರು ಬಣ್ಣದ ತೆಂಗಿನ ಗರಿನೇ ನೆನಪಾಗುತ್ತೆ. ಇದು ಆ್ಯಕ್ಚುಲಿ ತೆಂಗಿನ ಗರಿ ಮಧ್ಯದಲ್ಲಿರುತ್ತೆ. ಇದು ನಮಗೆ ಸಾಮಾನ್ಯವಾಗಿ ಬರೀ ಕಣ್ಣಿಗೆ ಇದು ಕಾಣಲ್ಲ, ಅದ್ರ ಮಧ್ಯ ನೀವು ಹೋಗಿ ಅದನ್ನು ತೆಗೆದಾಗಲೇ ಇದು ನಿಮಗೆ ಸಿಕ್ಕೋದು. ಈಗ ನಾನು ಚಾಕು ತಗೊಂಡು ಇದನ್ನು ಮೇಲಿಂದ ಸೀಳ್ಕೊಂಡು ಬರ್ತೀನಿ. ಗರಿನ ಕಡ್ಡಿಯಿಂದ ಬೇರ್ಪಡಿಸ್ತೀನಿ. ಈಗ ಚಾಕುನ ಒಂದು ಸ್ವಲ್ಪ ಕ್ರಾಸಾಗಿ ಇಟ್ಕೊಳ್ಳಿ ಕಡ್ಡಿ ಕಡೆ. ಆವಾಗ ಗರಿ ಮಧ್ಯ ಹರಿಯೋದು ತಪ್ಪತ್ತೆ, ನೇರವಾಗಿ ಸೀಳ್ಬಹುದು ನೀವು. ಹೀಗೆ ಕೆಳಗಡೆ 1 ಇಂಚಷ್ಟು ಕಡ್ಡಿ ಬಿಟ್ಬಿಟ್ಟು ಮೇಲ್ಗಡೆ ಪೂರ್ತಿ ನೀವು ಇದನ್ನು ಬಿಡಿಸ್ಕೊಳ್ಳಿ. ಹೀಗೆ ಸೀಳ್ಕೊಳ್ಳಿ. ಮತ್ತು ಇನ್ನೊಂದು ಗರಿ ತಗೊಂಡು ಅದರಲ್ಲಿ ಒಂದೇ ಒಂದು ಗರಿ ತೊಗೋಬೇಕಾಗತ್ತೆ ನೀವು. ಹೀಗೆ ಇದರಲ್ಲಿ ನೋಡಿ 2 ಗರಿ ಇದೆ, ಇದರಲ್ಲಿ ಒಂದೇ ಒಂದು ಗರಿ ತಗೊಳ್ಳಿ. ತಗೊಂಡು ಇದನ್ನು ಇವೆರಡು ಮಧ್ಯ ಹೀಗೆ ಇಟ್ಟು ಇದನ್ನು ನೀವು ಸ್ಟೇಪಲ್ ಮಾಡಬೇಕು. ನಂತರ ಮುಂಭಾಗಕ್ಕೊಂದು, ಎಡಗಡೆಗೊಂದು, ಬಲಗಡೆಗೊಂದು. ಈಗ ನಿಮಗೆ ವೈ ಆಕಾರ ಕಾಣಿಸುತ್ತೆ ನೋಡಿ, ಇದು ವೈ ಥರ ಇದೆ. ಈಗ ಮುಂಭಾಗ ಇರೋದನ್ನು ಹೀಗೆ ಹಿಂಭಾಗಕ್ಕೆ ಸಮಾನಾಂತರವಾಗಿ ಅಂದರೆ ಪ್ಯಾರಲಲ್ ಆಗಿ ತೊಗೋಬೇಕಿದ್ದಕ್ಕೆ ನೀವು. ಮತ್ತು ಈ ಹಿಂದೆ ಇರೋ ಗರಿನ ಮುಂದೆ ಹೀಗೆ ತರಬೇಕಾಗತ್ತೆ. ಮತ್ತು ಈ ಎಡಗಡೆ ಇರುತ್ತಲ್ಲ ಈ ಗರಿ, ಇದನ್ನು ಬಲಗಡೆ ಗರಿಗೆ ಸಮಾನಾಂತರವಾಗಿ ತರಬೇಕು. ಮತ್ತು ಬಲಗಡೆ ಇರೋ ಗರಿನ ಎಡಗಡೆ ಗರಿ ಮೇಲೆ ಹೀಗೆ ಹಾಕ್ಬೇಕು ನೋಡಿ. ಮತ್ತೆ ಈಗ ವೈ ಶೇಪ್ ಬಂತು ನಿಮಗೆ, ಪುನಃ ವೈ ಶೇಪ್ ಫಾರ್ಮ್ ಆಯಿತು. ಮತ್ತೆ ನೋಡಿ, ಫ್ರಂಟ್ ಟು ಬ್ಯಾಕ್ ಪ್ಯಾರಲಲ್ಲು, ಬ್ಯಾಕ್ ಟು ಫ್ರಂಟ್ ಕ್ರಾಸ್ ಆಗಬೇಕು. ಇದು ಲೆಫ್ಟ್ ಟು ರೈಟು ಪ್ಯಾರಲಲ್ಲು, ರೈಟ್ ಟು ಲೆಫ್ಟು ಕ್ರಾಸ್ ಆಗಬೇಕು. ಫ್ರಂಟ್ ಟು ಬ್ಯಾಕ್, ಬ್ಯಾಕ್ ಟು ಫ್ರಂಟ್, ಲೆಫ್ಟ್ ಟು ರೈಟ್ ಆ್ಯಂಡ್ ರೈಟ್ ಟು ಲೆಫ್ಟ್, ಹೀಗೆ ಮಾಡ್ತಾ ಹೋಗಬೇಕು. ಮಾಡುವಾಗ ತುಂಬ ಟೈಟಾಗೂ ಮಾಡಬೇಡಿ, ತುಂಬ ಲೂಸಾಗೂ ಮಾಡಬೇಡಿ. ಒಂದೇ ಸಮಾನಾಂತರವಾಗಿ ಡಿಸ್ಟೆನ್ಸ್ ಇರೋ ಹಾಗೆ ಇದನ್ನು ಹಾಕ್ಕೊಳ್ತಾ ಬನ್ನಿ. ಫ್ರಂಟ್ ಟು ಬ್ಯಾಕ್, ಬ್ಯಾಕ್ ಟು ಫ್ರಂಟ್, ರೈಟ್ ಟು ಲೆಫ್ಟ್ ಪ್ಯಾರಲಲ್, ಲೆಫ್ಟ್ ಟು ರೈಟ್. ಫ್ರಂಟ್ ಟು ಬ್ಯಾಕ್ ಹೋಗುವಾಗ ಅದು ಪ್ಯಾರಲಲ್ ಆಗಿರಬೇಕು ಗರಿ, ಬ್ಯಾಕಿಂದ ಫ್ರಂಟಿಗೆ ಬರುವಾಗ ಕ್ರಾಸ್ ಆಗಬೇಕು, ಲೆಫ್ಟಿಂದ ರೈಟಿಗೆ ಬರುವಾಗ ಪ್ಯಾರಲಲ್ ಆಗಿರಬೇಕು, ಮತ್ತು ರೈಟಿಂದ ಲೆಫ್ಟಿಗೆ ಹೋಗುವಾಗ ಕ್ರಾಸ್ ಆಗಬೇಕು. ಹೀಗೆ ನೀವು ಮಾಡ್ತಾ ಬನ್ನಿ ಗರಿ ತುದಿಯವರೆಗೂ ಹೀಗೆ ನೀವು ಮಾಡಬೇಕಾಗತ್ತೆ ನೋಡಿ. ನಿಮಗೆ ಗ್ರಿಪ್ ಬೇಕಂದರೆ ಕಡ್ಡಿ ಇಟ್ಕೋಬೋದು, ಇಲ್ಲಾಂದರೆ ನೀವು ಮೊದಲೇ ಕಡ್ಡಿ ತೆಗೆದ್ಬಿಡ್ಬೋದು. ಈಗ ನಾನು ಕಡ್ಡಿ ತೆಗಿತಾ ಇದ್ದೀನಿ, ಹೀಗೆ ಕಾಣುತ್ತೆ. ಕೊನೆಯಲ್ಲಿ ನೀವಿದು ಬ್ಯಾಕ್ ಸೈಡ್ ಬರುತ್ತೆ ಈ ಸಣ್ಣ ಪೀಸ್, ಅಗಲ ಇರೋದು ಮಧ್ಯ ಬರುತ್ತೆ. ಒಂದು ಸ್ವಲ್ಪ ಗರಿ ಉಳಿದಾಗ ನಿಲ್ಲಿಸ್ಬಿಡಿ ಇದನ್ನು. ಹೀಗೆ ಇಲ್ಲಿ ಗಂಟು ಹಾಕಿ ನೋಡಿ. ಈಗ ನೀವು ನೋಡ್ತಾ ಇರ್ಬೋದು ಇದು ಹಾರದ್ದು ಒಂದು ಭಾಗ ರೆಡಿಯಾಗಿದೆ. ಇದೇ ರೀತಿ ನಾವು ಇನ್ನೊಂದು ಪೀಸ್ನ ಮಾಡ್ಕೋಬೇಕು ನೋಡಿ. ಇದನ್ನು ಹೀಗೆ ಮಾಡಿಕೊಂಡು ಹೀಗೆ ಎರಡನ್ನು ಜಾಯಿನ್ ಮಾಡಬೇಕು ನೋಡಿ. ಈಗ ನಾನು ಒಂದು ಪಾರ್ಟ್ ಮಾಡಿದ್ದೆ, ಇನ್ನೊಂದು ಪಾರ್ಟು ಸಹ ಮಾಡಿ ನಾನೀಗ ಸ್ಟೇಪ್ಲರ್ ಮಾಡಿದ್ದೀನಿ. ಇಲ್ಲಿ ಈ ಜಾಗ ನಿಮಗೆ ಖಾಲಿ ಕಾಣಿಸ್ತಾ ಇದೆ, ಸೊ ಇದನ್ನು ನಾನು ಫುಲ್ಫಿಲ್ ಮಾಡೋಕ್ಕೆ ರೋಸ್ ಮಾಡೋದನ್ನು ಹೇಳ್ಕೊಡ್ತೀನಿ ನಿಮಗೆ ನೋಡಿ. ಹೀಗೆ ಒಂದು ಪೂರ್ತಿ ಗರಿ ತೊಗೊಳ್ಳಿ, ಒಂದೇ ಒಂದು ಪೀಸು. ಹೀಗೆ ತೊಗೊಂಡು ಇದನ್ನು ಹೀಗೆ ಕ್ರಾಸಾಗಿ ಹೀಗೆ ಮಡಚಿ ಹೀಗೆ ಮಾಡ್ಕೊಳ್ಳಿ. ಮತ್ತು ಇದನ್ನು ತೊಗೊಂಡು ಹೀಗೆ ಒಂದು ಸುತ್ತು ಬಂದು ನೋಡಿ, ಹೀಗೆ ಬ್ಯಾಕ್ ಸೈಡ್ಗೆ ಮಡಚಿ ಹಿಂಭಾಗಕ್ಕೆ, ಮತ್ತು ಒಂದು ಸುತ್ತು ಬನ್ನಿ. ಮತ್ತು ಹೀಗೆ ಅದು ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿ ಇನ್ನೊಂದ್ಸರಿ ಬ್ಯಾಕ್ ಸೈಡ್ಗೆ ಹೀಗೆ ಮಡಚಿ.
ಹೀಗೆ ಮಡಚ್ತಾ, ಬ್ಯಾಕ್ ಸೈಡ್ಗೆ ಹೀಗೆ ಮಡಚ್ತಾ ಬನ್ನಿ. ನೋಡಿ ಈಗ ಹೂವಿನ ಆಕಾರ ಪಡಿತಾ ಇದೆ, ಅದು ರೋಸ್ ಆಕಾರನ. ನೀವು ಬೇಕಾದ್ರೆ ಬರೀ ಹೀಗೆ ರೋಸ್ಗಳನ್ನೇ ಮಾಡಿ ಅದನ್ನು ಸಹ ಹಾರ ಮಾಡಿ ಹಾಕ್ಬೋದು. ಅದ್ರ ಜೊತೆಗೆ ರಿಯಲ್ ರೋಸನ್ನು ಸೇರಿಸಿ ಅದು ಸಹ ತುಂಬಾ ಚೆನ್ನಾಗಿರುತ್ತೆ. ಕ್ರಾಸ್ ಮಾಡಿ ಮಾಡಿ ಬ್ಯಾಕ್ ಸೈಡ್ ಹೀಗೆ ಮಡಚ್ಕೋಬೇಕು. ಈಗ ಇವೆರಡನ್ನೂ ಸೇರಿಸಿ ಸ್ಟೇಪಲ್ ಮಾಡಿಬಿಡಿ. ಹೀಗೆ ನೀವು ಮೂರು ರೋಸ್ ಮಾಡ್ಕೊಳ್ಳಿ. ಈಗ ಹಾರ ರೆಡಿಯಾಗಿದೆ. ಇದಕ್ಕೆ ನಾನು ಮೂರು ಹೂ ಮಾಡ್ಕೊಂಡಿದ್ದೀನಿ. ಅದನ್ನು ಅಟ್ಯಾಚ್ ಮಾಡೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದನ್ನು ಇಲ್ಲಿ ಇಟ್ಕೊಂಡು ಇದನ್ನು ಇದ್ರ ಜೊತೆಗೆ ಸ್ಟೇಪಲ್ ಮಾಡಿ ಮಾಡಿ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನು ತುದಿ ಕಾಣದೇ ಇರೋ ಹಾಗೆ ಹೀಗೆ ಕಟ್ ಮಾಡ್ಕೊಳ್ಳಿ. ಈಗ ನೋಡಿ ಸುಂದರವಾಗಿರೋ ಹಾರ ರೆಡಿಯಾಗಿದೆ. ನೀವು ಇದು ತುದಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಇದು ನೀವು ಹೀಗೆ ಗಂಟು ಹಾಕೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ ಈಗ ಹಾರ ರೆಡಿಯಾಗಿದೆ. ಈ ಹಾರ ಇಷ್ಟೇ ಉದ್ದ ಆಗೋದು, ಅಂದರೆ ನಿಮ್ಮ ಗರಿ ಎಷ್ಟುದ್ದ ಇರುತ್ತೋ ಅಷ್ಟುದ್ದ ಮಾತ್ರ ಸಿಕ್ಕತ್ತೆ. ನೀವು ಇದನ್ನು ಅಟ್ಯಾಚ್ ಮಾಡಿ ಇನ್ನೊಂದು ಮಾಡೋದಾದರೆ ಅಷ್ಟು ಚೆನ್ನಾಗಿ ಕಾಣಲ್ಲ, ಇದು ತುಂಡದ್ದೇ. ಬೇಕಾದ್ರೆ ನೀವು ಈ ಹೂವಿನ ಬದಲು ನಿಜವಾದ ಹೂವನ್ನ ಹಾಕ್ಕೊಂಡು ಡೆಕೋರೇಟ್ ಮಾಡ್ಬೋದು, ಅಥವಾ ಮಧ್ಯದಲ್ಲೂ ಅಲ್ಲೊಂದು ಹೂವು ಹಾಕ್ಬೋದು, ಬ್ಯಾಕ್ ಸೈಡಲ್ಲೂ ಬೇಕಾದ್ರೆ ಹಾಕ್ಬೋದು. ನೀವೀಗ ನೋಡಿದ್ರಲ್ಲ ವೀಕ್ಷಕರೇ, ತೆಂಗಿನ ಗರಿಯಿಂದ ಮಾಡಿದ್ದಂತಹ ಆಹಾರ ರೆಡಿಯಾಗಿದೆ. ಇದನ್ನು ನೀವು ಹಬ್ಬ ಹರಿದಿನಗಳಲ್ಲಿ ಉಪಯೋಗಿಸ್ಬೋದು, ಅಥವಾ ನಿಮ್ಮ ಸ್ನೇಹಿತರ ಮನೇಲಿ ಏನಾದರೂ ವಿಶೇಷ ಪೂಜೆಗಳಿದ್ದರೆ ಆವಾಗ ಮಾಡಿ ತೊಗೊಂಡೋಗಿ ಕೊಡಬಹುದು. ಇದು ತುಂಬ ಕಮ್ಮಿ ಸಮಯದಲ್ಲಾಗುತ್ತೆ, ಮತ್ತು ತುಂಬ ಸುಂದರವಾಗೂ ಕಾಣುತ್ತೆ, ತುಂಬ ಭಿನ್ನವಾಗಿರೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಇದನ್ನು ಮನೆಯಲ್ಲಿ ಪ್ರಯತ್ನ ಮಾಡ್ತೀರಾ ಅಲ್ವಾ? ನಮಸ್ಕಾರ. ಇದೇ ರೀತಿ ಕೆಲ ಹಾರಗಳನ್ನು ನೀವು ಕೂಡ ಮನೆಯಲ್ಲಿ ಮಾಡಬಹುದು. ಮಾಡುವ ವಿಧಾನ ಗೊತ್ತಿದ್ರೆ ಸಾಕು. ಇದೇ ರೀತಿ ಎಳೆ ತೆಂಗಿನ ಗರಿಯಿಂದ ಹಾರ ಮತ್ತು ಹೂವನ್ನ ರೆಡಿ ಮಾಡಿ ವಿಶೇಷ ದಿನಗಳಲ್ಲಿ ದೇವರಿಗೆ ಅಲಂಕಾರ ಮಾಡಬಹುದು.